ನಮಸ್ಕಾರ ವೀಕ್ಷಕರೇ, ಸಾಮ್ರಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಹನ ವಸ್ತರ್. ಮುಖ್ಯಾಂಶಗಳು. ಸುಕೋ ಬ್ಯಾಂಕ್ ಬಳ್ಳಿ ಹಬ್ಬದ ಪೂರ್ವಭಾವಿ ಸಭೆ. ಡಿಸೆಂಬರ್ 8 ಮಸ್ಕಿಯಲ್ಲಿ ಬ್ಯಾಂಕ್ನ 25ನೇ ವರ್ಷಾಚರಣೆ. ಮೋಹಿತ್ ಮಸ್ಕಿ ಹೇಳಿಕೆ. ಅದ್ಧೂರಿಯಾಗಿ ನಡೆದ ಜಂಗಮರಹಳ್ಳಿ ಚಂದೇಶ್ವರ ರಥೋತ್ಸವ. ಕುಂಭ ಮೆರವಣಿಗೆ ಗಮನ ಸೆಳೆದ ಜಾನಪದ ತಂಡಗಳು. ಮಸ್ಕಿಯಲ್ಲಿ ಸಂಸ್ಕೃತಿ ನೃತ್ಯ ಶಾಲೆ ಉದ್ಘಾಟನೆ. ಗಚ್ಚಿನ ಮಠ ಸ್ವಾಮೀಜಿ ಸೇರಿ ಹಲವರು ಭಾಗಿ. ತೀವ್ರ ಅನಾರೋಗ್ಯದಿಂದ ಪೌರ ಕಾರ್ಮಿಕ ದುರ್ಮರಣ. ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಲು ಒತ್ತಾಯ. ವಿಕಲಚೇತನರ ದಿನಾಚರಣೆಗೆ ಒತ್ತಾಯ. ತಾಲೂಕು ಪಂಚಾಯಿತಿ ಕಚೇರಿಗೆ ಮನವಿ ಸಲ್ಲಿಕೆ. ಅಪ್ರಾಪ್ತೆ ಬಾಲಕಿ ಮೇಲೆ ಅತ್ಯಾಚಾರ, ಆರೋಪಿಯ ಬಂಧನ. ಇದೀಗ ವಾರ್ತೆಗಳ ವಿವರ. ರಾಜ್ಯದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದ ಸುಕೋ ಬ್ಯಾಂಕ್ನ ಬೆಳ್ಳಿ ಹಬ್ಬವನ್ನು ರಾಜ್ಯದ 28 ಶಾಖೆಗಳಲ್ಲಿ ಆಚರಿಸಲಾಗುತ್ತದೆ ಎಂದು ಸುಕೋ ಬ್ಯಾಂಕ್ನ ಅಧ್ಯಕ್ಷ ಮೋಹಿತ್ ಮಸ್ಕಿ ತಿಳಿಸಿದ್ದಾರೆ. ಪಟ್ಟಣದ ಅಕ್ಷತಾ ನಿಧಿ ಕಂಪನಿ ಕಚೇರಿಯಲ್ಲಿ ಬುಧವಾರ ನಡೆದ ಸುಕೋ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಲಹಾ ಸಮಿತಿ ಸದಸ್ಯರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಡಿಸೆಂಬರ್ 8 ಪಟ್ಟಣದಲ್ಲಿ ಬ್ಯಾಂಕ್ ಬೆಳ್ಳಿ ಹಬ್ಬವನ್ನು ಬ್ರಹ್ಮರಂಭ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಡಿಸೆಂಬರ್ 8 ಸಂಜೆ 6 ಸುಕೋ ಸಂಜೆ ಎಂಬ ಹೆಸರಿನಲ್ಲಿ ನಡೆಯುವ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಖ್ಯಾತ ಹಾಸ್ಯ ಕಲಾವಿದ ಹುಬ್ಬಳ್ಳಿಯ ಯಶವಂತ ಸಂದೇಶ್ ಪಾಂಡೆ ತಂಡದಿಂದ ರಾಶಿಚಕ್ರ ಹಾಸ್ಯ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಸುಕೋ ಬ್ಯಾಂಕ್ ಈಗಾಗಲೇ ₹1,100 ಕೋಟಿ ವಹಿವಾಟು ದಾಟಿದೆ. ವರ್ಷದ ಹಿಂದೆ ಆರಂಭವಾದ ಮಸ್ಕಿ ಶಾಖೆ ₹50 ಕೋಟಿ ವಹಿವಾಟು ಮುಟ್ಟಿದೆ ಎಂದರು. ಬ್ಯಾಂಕ್ ಗ್ರಾಹಕರಿಗಾಗಿ ಉತ್ತಮ ಸೇವೆ ನೀಡುತ್ತಾ ಬಂದಿದೆ. ಮೊಬೈಲ್ ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು. ಸಲಹಾ ಸಮಿತಿ ಸದಸ್ಯರಾದ ವಿನಾಯಕ್ ಪಾಟೀಲ್, ಪ್ರಕಾಶ್ ಮಸ್ಕಿ, ಶಿವಕುಮಾರ್, ಶ್ರೀಶೈಲಪ್ಪ ಸಜ್ಜನ್, ಅಂಬರೀಶ್ ಎಂಬುಲದ್, ವೀರಭದ್ರಗೌಡ ಹಳೆಕೋಟೆ, ಪಿಲ್ಲಿ ರಾಮರಾವ್, ಶರಣಗೌಡ ಜಂಗಮರಹಳ್ಳಿ, ವೆಂಕಟೇಶ್ ದಾವಣಗೆರೆ, ವೆಂಕೋ ಪೂಜಾರಿ, ಬ್ಯಾಂಕಿನ ಸಿಂಧನೂರು ಶಾಖೆಯ ವ್ಯವಸ್ಥಾಪಕ ಈಶ್ವರನ್, ಮಸ್ಕಿ ಶಾಖೆ ವ್ಯವಸ್ಥಾಪಕ ದೇವರೆಡ್ಡಿ ಇತರರು ಇದ್ದರು. ಎಲ್ಲರನ್ನೂ ಕರೆಯಲ್ಲ ನಾವು ಕಾರ್ಯಕ್ರಮಕ್ಕೆ. ಸೊ ಇನ್ವಿಟೇಷನ್ನು ಪಾಸ್ ಬೇಸ್ಡ್ ಇರುತ್ತೆ ಆ್ಯಂಡ್ ಲಿಮಿಟೆಡ್ ನಂಬರ್ ಜನ, 500 to 600 ಅಷ್ಟೇ. ಸೊ ಈ ಯಾರನ್ನ ಕರಿಬೇಕು ಅದನ್ನು ಇನ್ವೈಟ್ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ಅದಕ್ಕೆಲ್ಲ ಸಜೆಷನ್ಸ್ ಬೇಕು. ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಿಮ್ಮೆಲ್ಲ ಸಹಾಯ ಬೇಕು. ಮಸ್ಕಿ ತಾಲೂಕಿನ ಜಂಗಮರಹಳ್ಳಿಯ ಪ್ರಸಿದ್ಧ ದೇವಸ್ಥಾನದ ಚಂದೇಶ್ವರ ರಥೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಜಾತ್ರೆ ಅಂಗವಾಗಿ ಬೆಳಗ್ಗೆ ಗಂಗಾಸ್ಥಳದಿಂದ ಚಂದ್ರೇಶ್ವರರ ಮೂರ್ತಿಯನ್ನು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಕರೆತರಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆದ ಮೆರವಣಿಗೆಯಲ್ಲಿ 100+ ಮಹಿಳೆಯರು ಪೂರ್ಣಕುಂಭ ಹಾಗೂ ಕಳಸದೊಂದಿಗೆ ಪಾಲ್ಗೊಂಡಿದ್ದರು. ಪುರವಂತರ ಸೇವೆ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಗಮನ ಸೆಳೆದವು. ರಥೋತ್ಸವಕ್ಕೆ ಕಳಸಾರೋಹಣ ನೆರವೇರಿಸಲಾಯಿತು. ದಂಡಗುಂಡಪ್ಪ ತಾತ, ಚಂದ್ರಮೋಹನೇಶ್ ತಾತ, ಮಾಂತೇಶ್ ತಾತ, ಮಲ್ಲಯ್ಯ ಸ್ವಾಮಿ ಹಿರೇಮಠ್ ಸೇರಿದಂತೆ ಗ್ರಾಮದ ಮುಖಂಡರು, 100+ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಂಡಿದ್ದರು. ಸಂಜೆ ನಡೆದ ಚಂದ್ರೇಶ್ವರರ ರಥೋತ್ಸವ ಅದ್ಧೂರಿಯಾಗಿ ಜರುಗಿತು. ಸುತ್ತಮುತ್ತಲಿನ ಗ್ರಾಮಗಳಿಂದ 100+ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಬಂದ ಸಂಸ್ಕೃತಿ ನೃತ್ಯ ಶಾಲೆಯನ್ನು ಗಚ್ಚಿನ ಮಠದ ವರರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದರು. ಮಸ್ಕಿಯಲ್ಲಿ ನೂತನವಾಗಿ ಆರಂಭವಾದ ಸಂಸ್ಕೃತಿ ನೃತ್ಯ ಶಾಲೆಯನ್ನು ಗಚ್ಚಿನ ಮಠದ ವರರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದರು. ಡಾಕ್ಟರ್ ಶಿವಶಣಪ್ಪ ಇತ್ಲಿ, ಡಾಕ್ಟರ್ ಬಿಎಚ್ ದ್ಯೂಟರ್, ವೀರಭದ್ರಪ್ಪ ಸಾನ್ಬಾಳ್, ಉಮಾಕಾಂತಪ್ಪ ಸಂಗ್ನಾಳ್, ನೃತ್ಯ ಶಾಲೆಯ ಸಂಚಾಲಕಿ ಅರ್ಚನಾ ಸಾನ್ಬಾಳ್ ಇದ್ದರು. ಅದನ್ನ ಮುಂದೊಡ್ಲಿಕ್ಕೆ ಮುಂದೊಡ್ಬೇಕಾಯ್ತು. ಆದ್ರೆ ಇವತ್ತು ಅದಕ್ಕೊಂದು ಕಾಲಾವಕಾಶ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಪ್ರತಿ ಸತಿ ನಾನು ಊರಿಗೆ ಹೋದಾಗ ನಮ್ ಗುರುಗಳನ್ನೋರು ಅವ್ರತ್ತ ಹೇಳಿ. ಮೃತಪಟ್ಟ ನಗರಸಭೆ ದಿನಮೂಲಿ ಪೌರ ಕಾರ್ಮಿಕನ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಸಿಂಧನೂರಿನ
ಬಾಳೆನೂರಿನ ನಗರಸಭಾ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಿದ ಪೌರ ಕಾರ್ಮಿಕರು ನಗರಸಭೆಯ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿಗೆ ಮನವಿ ಸಲ್ಲಿಸಿತು. ನಗರಸಭೆಯ ದಿನಗೂಲಿ ಪೌರ ಕಾರ್ಮಿಕನಾಗಿ ದೊಡ್ಡ ಅಯ್ಯಪ್ಪ ಕಳೆದ 20 ವರ್ಷಗಳಿಂದ ಪೌರ ಕಾರ್ಮಿಕನಾಗಿ ಕೆಲಸ ನಿರ್ವಹಿಸುತ್ತಿದ್ದನು. ನಿರುಪಯುಕ್ತ ಕಸದ ತ್ಯಾಜ್ಯ ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಸಲಿಸದೆ ಮೃತಪಟ್ಟಿದ್ದಾರೆ. ಪೌರ ಕಾರ್ಮಿಕನ ದಿಢೀರ್ ಸಾವಿನಿಂದಾಗಿ ಇಡೀ ಕುಟುಂಬವು ಸಮಸ್ಯೆಗೆ ಸಿಲುಕುವಂತಾಗಿದೆ. ಮುಂದೇನು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಂಧನೂರು ನಗರಸಭೆಯ ಅಧಿಕಾರಿಗಳು ಕೂಡಲೇ ಮೃತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನು ನೀಡಿ ಪೌರ ಕಾರ್ಮಿಕರಿಗೆ ನ್ಯಾಯವನ್ನು ನೀಡಬೇಕೆಂದು ಆಗ್ರಹಿಸಿತು. ನಾಗರಾಜ್ ಪೂಜಾರ್, ಬಸವರಾಜ್ ಕೊಂಡೆ, ಬಸವರಾಜ್ ಗಿರಿಜಾಲಿ, ಪಾರ್ವತಮ್ಮ, ಉಲಿಗಮ್ಮ ಸೇರಿದಂತೆ ಇತರರು ಇದ್ದರು. ಲಿಂಗಸ್ಕೂರು ತಾಲೂಕು ಮಟ್ಟದ ವಿಕಲಚೇತನರ ದಿನಾಚರಣೆ ಆಚರಿಸುವಂತೆ ಒತ್ತಾಯಿಸಿ ವಿಕಲಚೇತನರ ಹೋರಾಟ ಸಮಿತಿ ಪದಾಧಿಕಾರಿಗಳು ತಾಲೂಕು ಪಂಚಾಯಿತಿ ಕಚೇರಿಗೆ ಮನವಿ ಸಲ್ಲಿಸಿದರು. ತಾಲೂಕು ಪಂಚಾಯಿತಿ ಅನುದಾನದಲ್ಲಿ 5% ಅನುದಾನವನ್ನು ವಿಕಲಚೇತನರಿಗೆ ನೀಡಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡುವಂತೆ ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲೆ 45 ವರ್ಷದ ವಯೋವೃದ್ಧನೊಬ್ಬ ಅತ್ಯಾಚಾರವೆಸಗಿದ ಘಟನೆ ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ ನಂಬರ್ 2 ನಡೆದಿದೆ. ಕ್ಯಾಂಪಿನ ನಿವಾಸಿ 45 ವರ್ಷದ ಅಮೂಲ್ ಬೋಹಲ್ದಾರ್ ಎಂಬುವವನು 5 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಮನೆಯಲ್ಲಿ ಯಾರು ಇಲ್ಲದ ವೇಳೆಯಲ್ಲಿ ಬಾಲಕಿಯೋರ್ವಳಿಗೆ ಚಾಕಲೇಟ್ ಆಮಿಷ ತೋರಿಸಿ ಅತ್ಯಾಚಾರ ಎಸಗಿದ್ದಾನೆ. ಬಾಲಕಿಯು ಅನಾರೋಗ್ಯದಿಂದ ಬಳಲುತ್ತಿದ್ದ ಹಿನ್ನೆಲೆಯಲ್ಲಿ ಪಾಲಕರು ಆಸ್ಪತ್ರೆಗೆ ಕರೆತಂದಾಗ ಅತ್ಯಾಚಾರ ನಡೆದಿರುವುದು ತಿಳಿದುಬಂದಿದೆ. ಈ ಕುರಿತು ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೈ ಕೊರೆಯುವ ಈ ಚಳಿಯಲ್ಲಿ ಸೂರ್ಯ ಬರೋದಕ್ಕಿಂತ ಮುಂಚೆ ಮನೆ ಬಿಟ್ಟು ಹೊರಬರೋಕೆ ಹಿಂದೆ ಮುಂದೆ ನೋಡೋ ಈ ಸಮಯದಲ್ಲಿ ಮಸ್ತಿಯ ಯುವಕರ ಗುಂಪೊಂದು ಮೈ ನಡುಗಿಸುವ ಚಳಿಯಲ್ಲಿ ಮುಸುಗು ತುಂಬಿದ ಮಂಜಿನಲ್ಲಿ ಮಸ್ತಿಯ ಬೆಟ್ಟ ಪುಟ್ಟಗಳನ್ನು ಹತ್ತಿ ಟ್ರಕ್ಕಿಂಗ್ ಮಾಡುವ ಮೂಲಕ ಎಂಜಾಯ್ ಮಾಡಿದರು. ಬೆಳಗ್ಗೆ ಸುಮಾರು 5 ಗಂಟೆಗೆ ಮಸ್ಕಿ ಪಟ್ಟಣದ ಮಲ್ಲಯ್ಯನ ಹಿಂಬದಿ ಬೆಟ್ಟದಿಂದ ಪ್ರಾರಂಭ ಮಾಡಿ ವಿವಿಧ ಬೆಟ್ಟದ ಸಾಲುಗಳನ್ನು ದಾಟಿ ಸಕ್ಕರೆ ಬಾವಿ ಹನುಮಂತನ ದೇವಸ್ಥಾನದ ಮೂಲಕ ಸಾಗಿ ಅಶೋಕ ಶಿಲಾಶಾಸನಕ್ಕೆ ಬಂದು ತಲುಪಿದರು. ಚಳಿಗೆ ಹೆದರುಕೊಂಡು ಮನೆಯಲ್ಲಿ ಬೆಚ್ಚಗೆ ಮುದುಡಿಕೊಂಡು ಮಲಗುವ ಬದಲು ಮಂಜು ತುಂಬಿದ ಬೆಟ್ಟಗಳ ಸಾಲನೆ ನೋಡುತ್ತಾ ಪ್ರಕೃತಿಯ ಅಂದವನ್ನು ಯುವಕರು ಕಣ್ತುಂಬಿಕೊಂಡರು. ಶರಣಬಸವ ಭೋವಿ, ರಾಘವೇಂದ್ರ ನಾಯಕ್, ಮೈಬು ಗುಡ್ದೂರ್, ಮಂಜುನಾಥ್ ಬಂಗಾರ್ ಶೆಟ್ಟಿ ಸೇರಿದಂತೆ ಅನೇಕ ಯುವಕರು ಟ್ರಕ್ಕಿಂಗ್ ನಲ್ಲಿ ಭಾಗವಹಿಸಿದ್ದರು. ಎಲ್ಲಾ ಬೆಟ್ಟಗಳನ್ನು ಹತ್ತಿಕೊಂಡು ಚಳಿಗಾಲ ಸಮಯದಲ್ಲಿ ಬಹಳ ವಾತಾವರಣ ಸುಂದರವಾಗಿರುತ್ತದೆ. ಮಲೆನಾಡು ಪ್ರದೇಶದಲ್ಲಿ ಅಂತ ವಾತಾವರಣ ನಾವು ನೋಡಲು ಸಿಗುತ್ತೇವೆ. ಆದರೆ ಈ ಒಂದು ಟೈಮಲ್ಲಿ ಇಲ್ಲಿ ನಮ್ಮ ಮಸ್ಕಿಯಲ್ಲೇ ನಾವು ನೋಡುವಂತ ಸಂದರ್ಭ ಒದಗಿದೆ. ಹಾಗಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ವೀಕ್ಷಣೆ ಮಾಡಬೇಕಾಗಿದೆ. ವಿದ್ಯುತ್ ಕಂಬಕ್ಕೆ ಲಾರಿ ಡಿಕ್ಕಿ ಹೊಡೆದ ಘಟನೆ ಲಿಂಗಸ್ಕೂರು ತಾಲೂಕಿನ ಮುದುಗಲ್ ಪಟ್ಟಣದಲ್ಲಿ ಚಲುವಾದಿ ಓಣಿಯಲ್ಲಿ ನಡೆದಿದೆ. ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯುತ್ ಕಂಬ ನೆಲಕ್ಕುರುಳಿದೆ. ಅದೃಷ್ಟವಶ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಮುದುಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಮ್ರಾಟ್ ನ್ಯೂಸ್, ದಿ ವಾಯ್ಸ್ ಆಫ್ ಪಬ್ಲಿಕ್.